ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ವಿಧಾನಸೌಧದಲ್ಲಿ ಟ್ಯಾಕ್ಸಿ ಗೂಡ್ಸ್ ವಾಹನ ಖರೀದಿಗೆ ಸಹಾಯಧನ ಯೋಜನೆಗೆ ಫಲಾನುಭವಿಗಳಿಗೆ ವಾಹನ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ, 2017-18 ಆಯವ್ಯಯದಲ್ಲಿ 500 ವಾಹನ ಕೊಡುವುದಾಗಿ ಹೇಳಿದೆ. ಪ್ರತಿ ವಾಹನಕ್ಕೆ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ 3 ಲಕ್ಷ ಸಬ್ಸಿಡಿ ನೀಡಲಾಗ್ತಾ ಇದೆ ಅಂತ ತಿಳಿಸಿದ್ರು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಹೀಗಾಗಿ ಸರ್ಕಾರದಿಂದ ಈ ಸವಲತ್ತುಗಳನ್ನು ಒದಗಿಸಲಾಗ್ತಾ ಇದೆ ಅಂತ ತಿಳಿಸಿದರು. ನಾನು 17-18 ಆಯವ್ಯಯದಲ್ಲಿ ಅಲ್ಪಸಂಖ್ಯಾತರಿಗೆ 500 ವಾಹನಗಳನ್ನು ಕೊಡುತ್ತೇವೆ, ನಿರುದ್ಯೋಗಿಗಳಿಗೆ ವಾಹನಗಳನ್ನು ಕೊಡಬೇಕು, ಅದಕ್ಕೆ 3 ಲಕ್ಷ ರೂಪಾಯಿ ಸಹಾಯಧನ, ಪ್ರತಿ ವಾಹನಕ್ಕೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 3 ಲಕ್ಷ ರೂಪಾಯಿ ಸಬ್ಸಿಡಿ, ಇನ್ನು ಉಳಿದದು ಸಾಲ, ಬ್ಯಾಂಕ್ಗಳಿಂದ ಸಾಲ. ಅದು ಬಹುತೇಕವಾಗಿ ಅಲ್ಪಸಂಖ್ಯಾತರು ಹೆಚ್ಚಾಗಿ ಶಿಕ್ಷಣ ಕಡಿಮೆ ಇದೆ, ಬಹಳ ಜನ ಮೆಕ್ಯಾನಿಕಲ್ ಕೆಲಸನೇ ಜಾಸ್ತಿ ಮಾಡೋದು, ಆಮೇಲೆ ಡ್ರೈವರ್ ಕೆಲಸ ಕೂಡ ಮಾಡ್ತಾರೆ ಬಹಳ ಜನ. ಅದಕ್ಕೋಸ್ಕರ ಈ ನಿರುದ್ಯೋಗ ಇರತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ 500 ವಾಹನಗಳನ್ನು ಕೊಡಬೇಕು ಅಂತೇಳಿ ಘೋಷಣೆ ಮಾಡಿ ತೀರ್ಮಾನ ಮಾಡಿ ಈಗಾಗಲೇ ಅನೇಕ ಕಡೆಗಳಲ್ಲಿ ವಾಹನಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಮತ್ತು ರಾಮನಗರ ಈ ಸುತ್ತಮುತ್ತಲವರಿಗೆ 100 ವಾಹನಗಳನ್ನು ಕೊಡೋದು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಅದಿವತ್ತು 100 ವಾಹನಗಳನ್ನು ಅವರಿಗೆ ವಿತರಣೆ ಮಾಡಿ ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಗಫೂರ್ ಈ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅವ್ರಿಗಿನ್ನೂ ಟೈಮ್